ನಮಸ್ಕಾರ ಎಲ್ಲರಿಗೂ. ಸ್ತಬ್ಧ ಚಿತ್ರ ತ್ರಿವೇಣಿ ಥಿಯೇಟರ್ ನಲ್ಲಿ ರಿಲೀಸ್ ಆಗಿದೆ. ಅದರ ರೆಸ್ಪಾನ್ಸ್ ಕಂಡಾಗ ನಮ್ಗೆಲ್ಲರಿಗೂ ಒಂಥರ ಹುಮ್ಮಸ್ಸು ಬರ್ತಾ ಇದೆ. ಯಾಕೆಂದ್ರೆ ನಾವು ಹೊಸಬರೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದಾಗ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೋ ಏನೋ ಅನ್ನೋದೊಂದು ಎಲ್ಲ ಎಂಥವ್ರಿಗೆ ಆಗ್ಲಿ ಒಂದು ಭಯ ಇದ್ದೇ ಇರುತ್ತೆ. ಅಂತದ್ರಲ್ಲಿ ಇದು ಆಡಿಯನ್ಸ್ ಬಂದು ರಿಪೀಟ್ ಆಗ್ತಿದಾರಲ್ವಾ, ಅದು ಬಂದು ನಮ್ಗಿನ್ನು ಜಾಸ್ತಿ ಖುಷಿ ಕೊಡ್ತಾ ಇದೆ. ಮತ್ತೆ ಈ ಇದು ನಮ್ಮ ಚಿತ್ರ ನೋಡ್ಬಿಟ್ಟು ಯಾರೋ ಒಬ್ರು ಅಂದ್ರು ಈ ತರ ಆಪ್ತ ರಕ್ಷಕ ಇಲ್ಲ ಆಪ್ತ ಮಿತ್ರ ಮತ್ತೆ ಚಂದ್ರಮುಖಿ ಸ್ಟೈಲ್ ಅಲ್ಲಿ ಬರುತ್ತೆ, ಆ ಶೇಡ್ಸ್ ಇದೆ ನಿಮ್ಮ ಮೂವಿಯಲ್ಲಿ ಅಂತಂದ್ರು. ನಾವು ಫಸ್ಟ್ ನಂಬಿರ್ಲಿಲ್ಲ, ಏನೋ ಹೇಳ್ತಿದ್ದಾರೆ ಫ್ರೆಂಡ್ಸ್ ಅಲ್ವಾ ಅನ್ಬಿಟ್ಟು. ಆದ್ರೆ ಒಬ್ಬ ಸೀನಿಯರ್ ಮೋಸ್ಟ್ ಒಬ್ಬ ಜರ್ನಲಿಸ್ಟ್ ಬಂದ್ಬಿಟ್ಟು ಇಲ್ಲ ಸರ್ ಇದು ಆ ತರ ಒಂದು ಫೀಲ್ ಕೊಡ್ತಾ ಇದೆ ಅಂತ ಹೇಳಿದಾಗ ನಿಜ ಅಂತ ಅನ್ನಿಸ್ತು. ಅದರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅಂತ ಒಂದು ಶೇಡ್ ಇರುವಂತ ಮೂವಿ ನಾವು ಮಾಡ್ತಾ ಇದೀವಲ್ವಾ, ಮಾಡಿದೀವಲ್ವಾ, ಅದನ್ನ ಪ್ರೇಕ್ಷಕರು ರಿಪೀಟೆಡ್ ಬರ್ತಾ ಇದಾರೆ ಆಡಿಯನ್ಸ್, ಆ ಒಂದು ಖುಷಿ ನಮ್ಗೆ ತುಂಬಾ ಇದೆ. ಮತ್ತೆ ನಾವು ಸಿನಿಮಾ ಥಿಯೇಟರ್ ಹತ್ರ ಇರಬೇಕಾದಾಗ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮ ಪ್ರೊಡ್ಯೂಸರು ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆಂದ್ರೆ ನಿಮ್ ಕಷ್ಟ ಎಲ್ಲ ನನಗೆ ಗೊತ್ತಿದೆ, ನಾನು ಆ ಕಷ್ಟ ಸ್ವಲ್ಪ ಹಂಚ್ಕೋತೀನಿ ನಿಮ್ ಜೊತೆ ಯಾವ ರೀತಿ ಇರ್ತೀರಾ ನೀವು ಏನು ಅನ್ಬಿಟ್ಟು. ಅದೇನಾಗ್ತಾ ಇದೆ ಅಂದ್ರೆ ನಮ್ಗೆ ಇನ್ನೊಂದು ಖುಷಿ ಕೊಡ್ತಾ ಇದೆ. ಅಂದ್ರೆ ಆ ಖುಷಿ ಅನ್ನೋದು ಏನಕ್ಕೆ ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟಾಗ ಯಾರೇ ಆಗ್ಲಿ ಒಂದು ಸಕ್ಸಸ್ ಅಂದಾಗ ಶೇರ್ ಮಾಡ್ಕೊಳಕ್ ಬರ್ತಾರೆ, ಆದ್ರೆ ಆ ಕಷ್ಟದಲ್ಲೂ ನಾನು ಜೊತೆಯಲ್ಲಿ ಇರ್ತೀನಿ ನಿಮ್ಗೆ ಅನ್ಬಿಟ್ಟು ಹೇಳಿ ಇದು ಮಾಡ್ತಾ ಇದಾರೆ. ಅದರಿಂದ ನಾವು ನಮ್ಮ ಪ್ರೊಡ್ಯೂಸರ್ ಇವ್ರಿಗೆ ವಿದ್ಯಾಸಾಗರ್ ಅವ್ರು ತುಂಬಾ ಚಿರಋಣಿ ಆಗಿರ್ತೀವಿ. ಮತ್ತೆ ಆಕ್ಟಿಂಗ್ ವೈಸ್ ಹೇಳ್ಬೇಕು ಅಂದಾಗ ಪ್ರತಾಪ್ ಅವರು ಆಕ್ಷನ್ ಕಮ್ ಇದು ಯಾವುದು ಥ್ರಿಲ್ಲಿಂಗ್ ಇದನ್ನ ಡಬಲ್ ಶೇಡ್ ಇದೆ ಅದನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಅಲ್ಲಿ ತಗೊಂಡೋಗಿದ್ದಾರೆ. ಮತ್ತೆ ಪ್ರತಾಪ್ ಅವ್ರನ್ನ ಬಿಟ್ಟು ಹರ್ಷಿಕಾ ಅವರು ಇದಾರಲ್ಲ, ಹರ್ಷಿಕಾ ಅವ್ರಿಗೂ ಮತ್ತೆ ರಾಘಣ್ಣ ಅವ್ರಿಗೂ ಕೂಡ ಎರಡೆರಡು ಶೇಡ್ ಇರೋದ್ರಿಂದ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿ ಅವ್ರ ಶೋಲ್ಡರ್ ಮೇಲೆ ಸಿನಿಮಾನ ತಗೊಂಡೋಗೋದಕ್ಕೆ ಇದು ಮಾಡಿದ್ದಾರೆ. ಮತ್ತೆ ಅದ್ರಲ್ಲಿ ಸಕ್ಸಸ್ಫುಲ್ಲು ಆಗಿದ್ದೀವಿ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಮೇನ್ ಹೈಲೈಟ್ ಆಫ್ ದ ಮೂವಿ ಬಂದ್ಬಿಟ್ಟು ಸಿನಿಮಾ ಬಂದು ಆರ್ ಮೂವಿ ಮತ್ತೆ ಥ್ರಿಲ್ಲಿಂಗ್ ಅಂತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ. ನಾನು ಈ ಫಿಲಮ್ ಅಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದ್ದೀನಿ. ಆ ರೋಲ್ ಎಲ್ಲರಿಗೂ ಇಷ್ಟ ಆಗಿದೆ, ನನಗೆ ಒಂಥರ ಖುಷಿ ಕೊಡ್ತಿದೆ ರೆಸ್ಪಾನ್ಸ್ ನೋಡ್ತಾ ಇದ್ರೆ. ಮತ್ತೆ ಎಲ್ಲೆಲ್ಲಿ ರಿಲೀಸ್ ಆಗಿದೆಯೋ ಅಲ್ಲೆಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ, ಒಂಥರ ಸ್ಪೆಷಲ್ ಆಗಿದೆ ಮೂವಿನೇ. ಇಲ್ಯೂಷನ್ನಲ್ಲಿ ಆ ಮೂವಿನೇ ಒಂಥರ ಎಲ್ಲೋ ಚಂದ್ರಮುಖಿ ಸ್ಟೈಲಲ್ಲಿ ಬಂದಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸ್ಪೆಷಲ್ ಆಗಿ ಅಂದ್ರೆ ಇವಾಗ ಏನಂದ್ರೆ 10 minutes ಮೂವಿ ಮಿಸ್ ಮಾಡ್ಕೊಂಡ್ರೆ ಈ ಹೋಲ್ ಮೂವಿನೂ ಅರ್ಥ ಆಗಲ್ಲ. ಆ ಸ್ಟಾರ್ಟಿಂಗ್ ಏನ್ 10 minutes ಇದೆಯೋ ಅದೇ ಮೇನ್ ಮೂವಿಗೆ ಇರೋದು. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಅಂದ್ರೆ ಒಂದು ಹೋಲ್ ಒಂದು ಇದು ಬರುತ್ತೆ, ಒಂದ್ ಸೀನ್, ಆ ಸೀನ್ ಅಲ್ಲಿ ಇಮಿಡಿಯೇಟ್ಲಿ 3 costume ಚೇಂಜ್ ಮಾಡ್ತಾರೆ ಹೀರೋ. ಅದು ತುಂಬಾ ಸ್ಪೆಷಲ್ ಆಗಿದೆ. ಅದು ಇಮಿಡಿಯೇಟ್ಲಿ ಒಂದೇ ಶಾರ್ಟ್ ಅಲ್ಲಿ 3 ಶೇಡ್ಸ್ ತೋರಿಸಿದ್ದಾರೆ, ಅದು ಸ್ಪೆಷಲ್ ಆಗಿದೆ ಮೂವಿನಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ಪ್ರತಾಪ್ ಸಿಂಹ, ನಮ್ಮ ಸ್ತಬ್ಧ ಸಿನಿಮಾದ ನಾಯಕ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ನಾವು ನಿಜವಾಗ್ಲೂ ಇಷ್ಟು ಪ್ರೀತಿ ಕೊಡ್ತಾರೆ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇವತ್ತು ತ್ರಿವೇಣಿ ಥಿಯೇಟರ್ಗೆ ಬಂದ್ವಿ ನಾವು. ಎಲ್ಲ ಫ್ಯಾಮಿಲಿ ಆಡಿಯನ್ಸು ತುಂಬ ಜನ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸು ಎಲ್ಲ ಫ್ಯಾಮಿಲಿಯವ್ರಿಗೂ ತುಂಬ ಇಷ್ಟ ಆಗ್ತಾ ಇದೆ ಸಿನಿಮಾ. ನಮಗೆ ತುಂಬ ಕಡೆಯಿಂದ ನಮ್ಮ ಸಿನಿಮಾ ಬಂದು ಚಂದ್ರಮುಖಿ ಮತ್ತು ಆಪ್ತ ರಕ್ಷಕಾಗೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಂತ ದೊಡ್ಡ ದೊಡ್ಡ ಸಿನಿಮಾ ಅದಕ್ಕೆ ಈಕ್ವಲ್ ಆಗಿ ನಮ್ಮ ಸಿನಿಮಾ ಇದಾಗ್ತಾ ಇದೆ ಅಂತಂದಾಗ ತುಂಬ ಖುಷಿ ಆಗ್ತದೆ. ಮತ್ತೆ ಎಲ್ಲಾರು ಫ್ಯಾಮಿಲಿಯವ್ರನ್ನ ಇವತ್ತು ನಾನು ಮಾತಾಡಿಸಿದೆ. ಪ್ರತಿಯೊಬ್ಬರು ಹೇಳಿದ್ದು ಅದೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮಾರ್ನಿಂಗ್ ಶೋ ಅಲ್ಲೂ ಅಷ್ಟೇ, ಈಗ ಬಂದಿರೋರು ಅಷ್ಟೇ, ಇಂಟರ್ವ್ಯೂ ಇದ್ರಲ್ಲಿ ಆಚೆ ಬಂದಾಗ ಪ್ರತಿಯೊಬ್ಬರು ತುಂಬ ಸಸ್ಪೆನ್ಸ್ ಇದೆ ಅಂತ ಹೇಳ್ತಾ ಇದ್ರು. ತುಂಬ ಜನ ಮತ್ತೆ ನೋಡಬೇಕು ಅಂತ ಹೇಳ್ತಾ ಇದ್ರು, ಎರಡನೇ ಸರಿ ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಇದರಲ್ಲೂ ಸೀನ್ ಚೇಂಜ್ ಆದಾಗೂ ಆ ಸಸ್ಪೆನ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಬಂದು ಥಿಯೇಟರಲ್ಲೇ ಈ ಸಿನಿಮಾ ನೋಡಿ, ನಮ್ಮ ಸ್ತಬ್ಧ ಸಿನಿಮಾನ. ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವಿದ್ಯಾಸಾಗರ್, ಈ ಸ್ತಬ್ಧ ಚಿತ್ರದ ನಿರ್ಮಾಪಕನಾಗಿದ್ದೇನೆ. ನಾನು ಹೇಳೋದಿಷ್ಟೇ, ಒಂದು ಸಿನಿಮಾ ಮಾಡಬೇಕಂದ್ರೆ ಇಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಟೀಮ್ ಎಫರ್ಟ್ ಅಂತ ಹೇಳ್ತೀನಲ್ವ. ಸೊ ಅದರಿಂದ ಚಿತ್ರತಂಡದ ಎಲ್ಲ ನಾಯಕ ಆಗಲಿ ನಾಯಕಿ ಆಗಲಿ ಲೈಕ್ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಇವ್ರ ಎಫರ್ಟ್ ಇರುತ್ತೆ. ಲೈಕ್ ಆ ಎಫರ್ಟ್ಗೆ ನಾನು ನನ್ನ ಕಡೆಯಿಂದ ಏನಾಗಿದೆಯೋ ಅದು ಕೊಟ್ಟಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಆ ಎಫರ್ಟ್ ಇರೋದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ರೆಕಾರ್ಡಿಂಗ್ ಆಗಲಿ ದ ಸೌಂಡ್ ಎಫೆಕ್ಟ್ಸ್ ಆಗಲಿ. ಸೊ ಅದರಿಂದ ದ ಎಫೆಕ್ಟ್ಸ್ ವಾಟ್ ಎವರ್ ಇಟ್ ಇಸ್ ಅಂತ ಹೇಳೋದಂದರೆ ಎಲ್ಲರೂ ಕಂಪೇರ್ ಮಾಡ್ತಿದ್ದಾರೆ ಲೈಕ್ ಇದೊಂದು ಸ್ವಲ್ಪ ಚಂದ್ರಮುಖಿ ಥರ ಇಲ್ವಾ ಅಂತ. ಬಟ್ ಇದು ಹಾರರ್ ಅಲ್ಲ, ಇಟ್ಸ್ ಅ ವೆರಿ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಕಮೆಂಟ್ ಸಿ ದ ಮೂವಿಲಿ. ಸೊ ಅದರಿಂದ ನಾನು ಇಷ್ಟೇ ಕೇಳ್ಕೊಳ್ಳೋದು, ಸಿನಿಮಾ ಥಿಯೇಟ್ರಿಗೆ ಬನ್ನಿ,
ಯು ಫೀಲ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಮೂವಿ. ಓ ಟಿ ಟಿ ಬೇಡ, ಮೊಬೈಲ್ ಬೇಡ. ಸೊ ಅದರಿಂದ ಥಿಯೇಟರ್ಗೆ ಬನ್ನಿ, ಆ ಎಫೆಕ್ಟ್ಸ್ ಫೀಲ್ ಮಾಡಿ ನೋಡಿ, ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನಾವು 3 ದಿವಸದಿಂದ ನೋಡ್ಕೊಂಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಪ್ರೇಕ್ಷಕರು ಒಂದ್ಸರಿ ನೋಡಿದ ನಂತರ ದೇ ಹ್ಯಾವ್ ಅ ಕ್ವಶನ್ ಮಾರ್ಕ್ ಇನ್ ದರ್ ಮೈಂಡ್, ಏನಾಗುತ್ತೆ ನೆಕ್ಸ್ಟ್, ಏನಾಗುತ್ತೆ ನೆಕ್ಸ್ಟ್ ಅಂತ. ಸೊ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಇನ್ನೊಂದ್ಸರಿ ಬಂದು ನೋಡ್ತಿದ್ದಾರೆ. ಸೊ ಅದರಿಂದ ದಟ್ ಈಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ಇನ್ ದಿಸ್ ಮೂವಿ.